ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಎನ್ ಸಿ ಜಿ ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ಮೈಸೆಲ್ಫ್ ವರುಣ್ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಜಿ ಕೆ ಅಲ್ಲಿ ಇಂಪಾರ್ಟೆಂಟ್ ಇರುವಂತಹ ಹಿಸ್ಟ್ರಿ ಎಮ್ ಸಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಈ ಒಂದು ಎಮ್ ಸಿ ಕ್ಯೂಸ್ಗಳು ನಿಮ್ಗೆ ಅಪ್ಕಮಿಂಗ್ ಬರುವಂತಹ ಪಿ ಡಿ ಒ ಎಕ್ಸಾಮಿನೇಷನ್ಸ್ ಇರ್ಬೋದು ಪಿ ಎಸ್ ಐ ಎಕ್ಸಾಮಿನೇಷನ್ಸ್ ಇರ್ಬೋದು ಅದರ ಜೊತೆಗೆ ನಿಮಗೆ ವಿ ಎ ಒ ಎಕ್ಸಾಮಿನೇಷನ್ಸ್ ಏನಿದೆ ಇದಕ್ಕೆಲ್ಲ ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಇದ್ರಲ್ಲಿ ಮೊದನೇ ಕ್ವನ್ ನೋಡೋದಿತ್ತು ಅಂದ್ರೆ ಈ ಕೆಳಗಿನ ಯಾವ ಕಲ್ಲನ್ನು ಮಾನವ ಭಾರತ ಶಿಲಾ ಸಂಸ್ಕೃತಿಯ ಮಧ್ಯ ಶಿಲಾಯುಗದಲ್ಲಿ ತನ್ನ ಬೇಟೆ ಮತ್ತು ರಕ್ಷಣೆಗೆ ಬಳಸುತ್ತಿದ್ದನು ಅಂತ ಕೇಳಿದ್ದಾರೆ ಆಪ್ಷನ್ಸ್ ಕ್ವಾಟಸೈಟ್ ಕಪ್ಪು ಶಿಲೆ ಕ್ಯಾಲ್ಸಿಡನಿ ಜಲ್ಲಿ ಕಲ್ಲು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ಯಾಲ್ಸಿಡನಿ ಆಗಿರುತ್ತೆ ಸೊ ಈ ಕ್ಯಾಲ್ಸಿಡನಿಗೆ ಮತ್ತೊಂದು ಹೆಸರಿನಿಂದ ಕರಿತಾ ಹೋಗ್ತಾರೆ ಏನಪ್ಪಾ ಅಂತಂದ್ರೆ ಪ್ರಶಸ್ತ ಶಿಲೆ ಅಂತ ಸಹ ಇದಕ್ಕೆ ಕರೀತಾ ಹೋಗ್ತಾರೆ ಓಕೆನಾ ಮತ್ತೆ ಈ ಕ್ಯಾಲ್ಸಿಡನಿ ಶಿಲೆ ಅಥವಾ ಪ್ರಶಸ್ತ ಶಿಲೆ ಜೊತೆಗೆ ಇನ್ನೊಂದು ಶಿಲೆಯನ್ನು ಬಳಸ್ತಾ ಇದ್ರು ಸಿಲಿಕೇಟ್ ಶಿಲೆಯನ್ನು ಸಹ ಇಲ್ಲಿ ಏನ್ಮಾಡ್ತಾ ಇದ್ರು ಬಳಸ್ತಾ ಇದ್ರು ಓಕೆನಾ ಸೊ ಇನ್ನು ಈ ಮಿಸೋಲಿಥಿಕ್ ಯುಜ್ ಅಥವಾ ಮಧ್ಯ ಶಿಲಾಯುಗವನ್ನ ನಾವು ಸೂಕ್ಷ್ಮ ಅಥವಾ ಮೈಕ್ರೋಲಿಥಿಕ್ ಶಿಲಾಯುಗ ಅಂತಾನು ನಾವು ಕರಿತಾ ಹೋಗ್ತೀವಿ ಯಾಕೆ ಈ ತರ ಕರಿತೀವಿ ಅಂತಂದ್ರೆ ಇಲ್ಲಿ ಸಣ್ಣ ಗಾತ್ರದ ಮತ್ತೆ ಸೂಕ್ಷ್ಮವಾದಂತಹ ಕಲ್ಲಿನ ಆಯುಧಗಳನ್ನ ಈ ಒಂದು ಮಧ್ಯ ಶಿಲಾಯಗದಲ್ಲಿ ಬಳಸ್ತಿರೋದ್ರಿಂದ ಈ ಒಂದು ಶಿಲಾಯುಗವನ್ನ ಮೈಕ್ರೋಲಿಥಿಕ್ ಅಥವಾ ಸೂಕ್ಷ್ಮ ಶಿಲಾಯುಗ ಅಂತ ಕರಿತಾ ಇದ್ರು ನೆಕ್ಸ್ಟ್ ಕ್ವಶನ್ ನೋಡೋಣ ವೈದಿಕ ಸಂಸ್ಕೃತಿಯಲ್ಲಿ ಪುರಂದರ ಎಂದು ಯಾವ ದೇವರನ್ನು ಆರಾಧಿಸುತ್ತಿದ್ದರು ಅಂತ ಕೇಳಿದರೆ ಆಪ್ಷನ್ಸ್ ನೋಡೋದಾದರೆ ಎ ರುದ್ರ ಬಿ ಬ್ರಹ್ಮ ಸಿ ವಿಷ್ಣು ಡಿ ಇಂದ್ರ ಸೊ ಇದಕ್ಕೆ ಸರಿಯಾದ ಉತ್ತರ ಇಂದ್ರ ಆಗಿರ್ತಾನೆ ಸೊ ಈ ಇಂದ್ರ ಏನಾಗಿರ್ತಾನೆ ತುಂಬ ಪ್ರಮುಖವಾದಂಥ ದೇವರಾಗಿರ್ತಾನೆ ವೈದಿಕ ಸಂಸ್ಕೃತಿಯಲ್ಲಿ ಅದರ ಜೊತೆಗೆ ಈ ಇಂದ್ರ ದೇವನನ್ನು ಮಳೆ ಮತ್ತು ಗುಡುಗು ತರಿಸುವ ದೇವರಾಗಿನೂ ಸಹ ಇಲ್ಲಿ ಆರಾಧನೆ ಮಾಡ್ತಿರ್ತಾರೆ ಐ ಮೀನ್ ಇಲ್ಲಿ ಈ ಒಂದು ವೈದಿಕ ಸಂಸ್ಕೃತಿಯಲ್ಲಿ ಉಲ್ಲೇಖವಾಗಿರುತ್ತದೆ ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಆಪ್ಷನ್ ನಾವು ನೋಡೋದಿತ್ತು ಅಂದ್ರೆ ಪುರಂದರ ಅಂತಂದ್ರೆ ಕೋಟೆಗಳ ವಿನಾಶಕ ಅಂತನೂ ಕರಿತಾ ಹೋಗ್ತೀವಿ ಕೋಟೆಗಳ ವಿನಾಶಕ ಅಂತನೂ ನಾವು ಕರಿತಾ ಹೋಗ್ತೀವಿ ನ ಡೈರೆಕ್ಟ್ ಆಗಿ ಕೇಳೋ ಚಾನ್ಸಸ್ ಇರೋದ್ರಿಂದ ಸೊ ಇವನ್ನ ನೀವು ನೋಡ್ಕೊಬೇಕಾಗತ್ತೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಈ ಕೆಳಗಿನ ಯಾವ ಅರಸನಿಗೆ ಏಕರಾಟ್ ಎಂಬ ಬಿರುದು ಇತ್ತು ಇಲ್ಲಿ ಆಪ್ಷನ್ ನೋಡೋದಿತ್ತು ಅಂದ್ರೆ ಆಪ್ಷನ್ ಎ ಕಾಲಾಶೋಕ ಬಿ ಮಹಾಪದ್ಮಾನಂದ ಸಿ ಧನಾನಂದ ಡಿ ಅಜಾತ ಶತ್ರು ಅಂತ ಇದೆ ಇದರಲ್ಲಿ ಸರಿಯಾದ ಉತ್ತರ ನಿಮಗೆ ಮಹಾಪದ್ಮಾನಂದ ಸೊ ಈ ಮಹಾಪದ್ಮಾನಂದ ಏನಂತಂದ್ರೆ ಇವನು ನಂದ ವಂಶದ ಸ್ಥಾಪಕನು ಸಹ ಆಗಿರ್ತಾನೆ ಸೊ ನಂದ ವಂಶದ ಸ್ಥಾಪಕನು ಸಹ ಆಗಿರ್ತಾನೆ ಅಹ್ ಸೊ ಇನ್ನು ನೆಕ್ಸ್ಟ್ ಆಪ್ಷನ್ ನೋಡೋದಿತ್ತು ಅಂತಂದ್ರೆ ಧನಾನಂದ ಓಕೆನಾ ಸೊ ಇವನೇನಾಗಿರ್ತಾನೆ ಸೊ ನಂದವಂಶದ ಕೊನೆಯ ಅರಸನಾಗಿರ್ತಾನೆ ಸೊ ನಂದವಂಶದ ಕೊನೆಯ ಅರಸನಾಗಿರ್ತಾನೆ ಓಕೆನಾ ಇಲ್ಲಿ ನಿಮಗೆ ಎರಡು ಸ್ಟ್ಯಾಟಿಕ್ ಕ್ವನ್ಸ್ಗೆ ನಿಮ್ಗೆ ಇಲ್ಲೇ ಸಿಕ್ಬಿಡುತ್ತೆ ಏನು ನಂದವಂಶದ ಸ್ಥಾಪಕ ಯಾರು ಅಂತಂದರೆ ಮಹಾಪದ್ಮಾನಂದ ಅಂತ ಹೇಳ್ಬೋದು ನಂದ ವಂಶದ ಕೊನೆಯ ಅರಸ ಕೇಳಿದು ಅಂತಂದರೆ ಧನನಂದ ಅಂತ ಹೇಳ್ತಾ ಹೋಗ್ಬೋದಾಗತ್ತೆ ನೆಕ್ಸ್ಟು ಅಜಾತ ಶತ್ರುವಿನ ಬಗ್ಗೆ ನೋಡ್ತಾ ಹೋಗೋಣ ಈ ಅಜಾತ ಶತ್ರುವಿನ ಬಗ್ಗೆ ನಮ್ಗೆ ಏನಾಗುತ್ತೆ ಮಿನಿಮಮ್ ಏನಿಲ್ಲ ಅಂತಂದ್ರೆ ಒನ್ ಆರ್ ಟೂ ಕ್ವಶನ್ಸು ನಿಮಗೆ ರೈಸ್ ಆಗುವಂತಹ ಎಲ್ಲ ಚಾನ್ಸಸ್ಸು ನಿಮಗಿರ್ತಾ ಹೋಗುತ್ತೆ ಇನ್ನು ಅಜಾತ ಶತ್ರುವಿನಿಗೆ ಒಂದು ಬಾಲ್ಯದ ಒಂದು ಹೆಸರಿತ್ತು ಬಾಲ್ಯನಾಮ ಇತ್ತು ಏನಪ್ಪ ಅಂತಂದರೆ ಕನಿಕಾ ಅನ್ನುವಂತಹ ಒಂದು ಬಾಲ್ಯನಾಮ ಇತ್ತು ಅದ್ರ ಜೊತೆಗೆ ಇವನಿಗೆ ಒಂದು ಬಿರುದು ಸಮೇತನ ಇತ್ತು ಓಕೆನಾ ಸೊ ಬಿರುದು ಇತ್ತು ಏನಪ್ಪ ಇವನಿಗೆ ಬಿರುದು ಅಂತಂದರೆ ಪಿತೃಘಾತುಕ ಪಿತೃಘಾತುಕ ಏನಕ್ಕೆ ಇವನಿಗೆ ಈ ಬಿರುದು ಬಂದಿತ್ತು ಅಂತಂದ್ರೆ ಇವನು ಸ್ವತಃ ತನ್ನ ತಂದೆಯನ್ನೇ ಕೊಂದು ಅಧಿಕಾರಕ್ಕೆ ಬಂದಿರ್ತಾನೆ ಸೊ ಹಾಗಾಗಿ ಇವನಿಗೆ ಪಿತೃಘಾತಕ ಅನ್ನುವಂತಹ ಒಂದು ಬಿರುದು ಬಂದಿರುತ್ತೆ ಇವನು ಸಾಮಾನ್ಯ ಶಕಪೂರ್ವ ಏನ ಸೊ ಸಾಮಾನ್ಯ ಶಕಪೂರ್ವ ನಾಕ್ನೂರ ಎಂಬತ್ತ ಮೂರರಲ್ಲಿ ಇವನು ಮೊದಲನೇ ಬೌದ್ಧ ಸಮ್ಮೇಳನವನ್ನು ನಡೆಸಿಕೊಡ್ತಾನೆ ಮೊದಲನೇ ಬೌದ್ಧ ಸಮ್ಮೇಳನವನ್ನು ಇವನು ನಡೆಸಿಕೊಡ್ತಾನೆ ಸೊ ಎಲ್ಲಿ ಅಂತಂದರೆ ಸೊ ರಾಜಗೃಹದಲ್ಲಿ ನಡೆಸಿಕೊಡ್ತಾನೆ ರಾಜಗೃಹದಲ್ಲಿ ನಡೆಸಿಕೊಡ್ತಾನೆ ಯಾರ ಒಂದು ಅಧ್ಯಕ್ಷತೆಯಲ್ಲಿ ಅಂತ ಕೇಳಿತು ಅಂತಂದರೆ ಮಹಾಕಶ್ಯಪನ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಮೊದಲನೇ ಬೌದ್ಧ ಸಮ್ಮೇಳನವನ್ನು ನಡೆಸಿಕೊಡ್ತಾನೆ ಓಕೆನಾ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಇರುತ್ತದೆ ಓಕೆನಾ ಸೊ ನೀವು ಏನು ಮೊದಲನೇ ಬೌದ್ಧ ಸಮ್ಮೇಳನ ನಡೆದಂತಹ ವರ್ಷ ಇರ್ಬೋದು ಓಕೆನಾ ಸೊ ಮತ್ತೆ ಅದನ್ನ ಎಲ್ಲಿ ನಡೆಸ್ಕೊಡ್ಲಾಯ್ತು ಮತ್ತೆ ಯಾರೋ ಒಂದು ಅಧ್ಯಕ್ಷತೆಯಲ್ಲಿ ನಡೆಸ್ಕೊಡ್ಲಾಗಿತ್ತು ಇದಿಷ್ಟು ನೀವು ತಿಳ್ಕೊಬೇಕಾಗುತ್ತೆ ಇದು ನಿಮ್ಗೆ ಏನಾಗುತ್ತೆ ಸೊ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಓಕೆನಾ ನೆಕ್ಸ್ಟ್ ಒಂದು ರಾಜನ ಬಗ್ಗೆ ನಾವು ನೋಡೋದಿತ್ತು ಅಂತಂದ್ರೆ ಯಾರು ಕಾಲಾಶೋಕ ಈ ಕಾಲಾಶೋಕನನ್ನ ಏನಪ್ಪ ಕರಿತಿದ್ರು ಅಂತಂದ್ರೆ ಕಾಕವರ್ಣ ಅಂತ ಕರಿತಾ ಇದ್ರು ಕಾಲಶೋಕನನ್ನ ಕಾಕವರ್ಣ ಅಂತನೂ ಸಹ ಕರಿತಾ ಇದ್ರು ಸೊ ಇವನ್ ಏನ್ ಮಾಡಿರ್ತಾನೆ ಸಾಮಾನ್ಯ ಶಕಪೂರ್ವ ಸಾಮಾನ್ಯಶಕ ಪೂರ್ವ ಮುನ್ನೂರ ಎಂಬತ್ತ ಮೂರರಲ್ಲಿ ಇವನೇನು ಮಾಡ್ತಾನೆ ಎರಡನೇ ಬೌದ್ಧ ಸಮ್ಮೇಳನವನ್ನು ನಡೆಸಿಕೊಡ್ತಾನೆ ಸೊ ಎಲ್ಲಿ ನೆಲೆಸಿಕೊಡ್ತಾನೆ ಅಂತಂದರೆ ವೈಶಾಲಿಯಲ್ಲಿ ನಡೆಸಿಕೊಡ್ತಾನೆ ಯಾರ ಒಂದು ಅಧ್ಯಕ್ಷತೆಯಲ್ಲಿ ಅಂತ ಕೇಳಿದ್ರು ಅಂತಂದರೆ ಸಭಾಕಾಮಿಯ ಒಂದು ಅಧ್ಯಕ್ಷತೆಯಲ್ಲಿ ಇವನು ಎರಡನೇ ಬೌದ್ಧ ಸಮ್ಮೇಳನವನ್ನು ನಡೆಸಿಕೊಡ್ತಾನೆ ಸೊ ಇಲ್ಲಿನೂ ನೀವು ನೆನಪಿಟ್ಕೊಬೇಕಾಗಿರೋದು ಎರಡನೇ ಬೌದ್ಧ ಸಮ್ಮೇಳನವನ್ನ ಯಾರೇ ನಡೆಸಿ ಸೊ ಕಾಲಾಶೋಕ ನಡೆಸಿ ಸೊ ಎಷ್ಟರಲ್ಲಿ ಸಮನ್ವೇಷಕ ಪೂರ್ವ ಮುನ್ನೂರ ಎಂಬತ್ತ ಮೂರರಲ್ಲಿ ಸೊ ಎಲ್ಲಿ ಅಂತ ಕೇಳಿದ್ರೆ ವೈಶಾಲಿಯಲ್ಲಿ ಯಾರ ಒಂದು ಅಧ್ಯಕ್ಷತೆಯಲ್ಲಿ ಅಂತ ಕೇಳಿದ್ರು ಅಂತಂದ್ರೆ ಸಭಾಕಾಮಿಯ ಒಂದು ಅಧ್ಯಕ್ಷತೆಯಲ್ಲಿ ಇವನು ನಡೆಸಿ ಹೋಗ್ತಾನೆ ಓಕೆನಾ ಸೊ ಇಲ್ಲಿ ಆಲ್ರೆಡಿ ನಾವು ಮೊದಲನೇ ಬೌದ್ಧ ಸಮ್ಮೇಳನ ಮತ್ತೆ ಎರಡನೇ ಬೌದ್ಧ ಸಮ್ಮೇಳನವನ್ನ ನೋಡಿದ್ದೀವಿ ಇಲ್ಲಿ ನೆಕ್ಸ್ಟ್ ನೋಡೋದಿತ್ತು ಅಂತಂದ್ರೆ ಮೂರನೇ ಬೌದ್ಧ ಸಮ್ಮೇಳನ ಇನ್ನು ಮೂರನೇ ಬೌದ್ಧ ಸಮ್ಮೇಳನವನ್ನ ಸೊ ಯಾರು ನಡೆಸ್ಕೊಡ್ತಾರೆ ಅಂತಂದ್ರೆ ಅಶೋಕ ನಡೆಸಿಕೊಡ್ತಾನೆ ಸೊ ಮೂರನೇ ಬೌದ್ಧ ಸಮ್ಮೇಳನವನ್ನ ಅಶೋಕ ನಡೆಸ್ಕೊಡ್ತಾನೆ ಸೊ ಎಷ್ಟರಲ್ಲಪ್ಪ ಅಂತಂದ್ರೆ ಸಾಮಾನ್ಯ ಶಕ ಪೂರ್ವ ಇನ್ನೂರ ಐವತ್ತರಲ್ಲಿ ಏನು ಅಶೋಕ ನಡೆಸಿಕೊಡ್ತಾನೆ ಸೊ ಎಲ್ಲಪ್ಪ ಅಂತಂದ್ರೆ ಪಾಟಲಿ ಪುತ್ರದಲ್ಲಿ ಪಾಟಲಿ ಪುತ್ರದಲ್ಲಿ ಯಾರ ಒಂದು ಅಧ್ಯಕ್ಷತೆಯಲ್ಲಿ ಅಂತಂದ್ರೆ ಮೊಘಲಿ ಪುತ್ರ ತಿಸ್ಸನ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಮೂರನೇ ಬೌದ್ಧ ಸಮ್ಮೇಳನವನ್ನ ಅಶೋಕ ನಡೆಸಿಕೊಡ್ತಾನೆ ಇಲ್ಲಿ ನೀವು ಇಂಪಾರ್ಟೆಂಟ್ ನೋಡ್ಕೊಬೇಕಾಗಿರೋದು ಸೊ ಮೂರನೇ ಬೌದ್ಧ ಸಮ್ಮೇಳನ ಯಾರು ನಡೆಸ್ಕೊಟ್ರು ಅಶೋಕ ಸೊ ಎಷ್ಟರಲ್ಲಿ ಅಂತಂದ್ರೆ ಸಾಮಾನ್ಯ ಶಕ ಪೂರ್ವ ಇನ್ನೂರ ಐವತ್ತರಲ್ಲಿ ಎಲ್ಲಿ ಅಂತಂದ್ರೆ ಪಾಟಲಿ ಪುತ್ರ ಸೊ ಅದರ ಅಧ್ಯಕ್ಷತೆ ಮಗಲಿ ಪುತ್ರ ತಿಸ್ಸನ್ನು ವಹಿಸ್ಕೊಂಡಿರ್ತಾನೆ ಓಕೆನಾ ಸೊ ಇನ್ನು ಇದ್ರ ಜೊತೆಗೆ ನಾವು ನಾಲ್ಕನೇ ಬೌದ್ಧ ಸಮ್ಮೇಳನವನ್ನ ನಾವು ನೋಡೋದಿತ್ತು ಅಂತಂದ್ರೆ ಸೊ ನಾಲ್ಕನೇ ಬೌದ್ಧ ಸಮ್ಮೇಳನ ನಾಲ್ಕನೇ ಬೌದ್ಧ ಸಮ್ಮೇಳನ ಎಷ್ಟರಲ್ಲಿ ನಡೀತಪ್ಪಾ ಅಂತಂದ್ರೆ ನೂರ ಎರಡು ಸಾಮಾನ್ಯ ಶಕ ನೂರ ಎರಡರಲ್ಲಿ ಎ ನಾಲ್ಕನೇ ಬೌದ್ಧ ಸಮ್ಮೇಳವನ್ನ ಏನು ನಡೆಸಿಕೊಡ್ತಾರೆ ಯಾರು ನಡೆಸ್ತಾರೆ ಅಂತಂದ್ರೆ ಕನಿಷ್ಕ ನಡೆಸಿಕೊಡ್ತಾನೆ ಕೊಡ್ತಾನೆ ಕನಿಷ್ಕ ನಡೆಸಿಕೊಡ್ತಾನೆ ಯಾರ ಒಂದು ಅಧ್ಯಕ್ಷತೆಯಲ್ಲಿ ಅಂತಂದ್ರೆ ವಸುಮಿತ್ರನ ಒಂದು ಅಧ್ಯಕ್ಷತೆಯಲ್ಲಿ ವಸುಮಿತ್ರನ ಒಂದು ಅಧ್ಯಕ್ಷತೆಯಲ್ಲಿ ಈ ನಾಲ್ಕನೇ ಬೌದ್ಧ ಸಮ್ಮೇಳನವನ್ನ ನಡೆಸಿಕೊಡ್ತಾನೆ ಮತ್ತು ಮತ್ತೆ ಇನ್ನೊಂದು ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು ಇಲ್ಲಿ ಉಪಾಧ್ಯಕ್ಷನು ಸಹ ಇದ್ದ ಸೊ ಯಾರಪ್ಪ ಅಂತಂದ್ರೆ ಅಶ್ವಘೋಷ ಅಶ್ವಘೋಷ ಇಲ್ಲಿ ಉಪಾಧ್ಯಕ್ಷನಾಗಿದ್ದ ಓಕೆನಾ ಸೊ ಇಲ್ಲಿ ನಾವು ಏನು ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು ಸೊ ಅದ್ರ ಜೊತೆಗೆ ಈ ಒಂದು ನಾಲ್ಕನೇ ಬೌದ್ಧ ಸಮ್ಮೇಳನವನ್ನ ಸೊ ಎಲ್ಲಿ ನಡ್ಸ್ಕೊಟ್ರು ಅಂತಂದ್ರೆ ಕುಂಡಲಿ ವನ ಕುಂಡಲಿ ವನದಲ್ಲಿ ಈ ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ನಡೆಸ್ಕೊಡ್ತಾರೆ ಸೊ ಇಂಪಾರ್ಟೆಂಟ್ ಆಗಿ ನಾವಿಲ್ಲಿ ನೋಡ್ಕೊಬೇಕಾಗಿರೋದೇನು ನಾಲ್ಕನೇ ಬೌದ್ಧ ಸಮ್ಮೇಳನ ಎಷ್ಟರಲ್ಲಿ ನಡೀತು ಸಾಮಾನ್ಯ ಶಕ ನೂರ ಎರಡರಲ್ಲಿ ನಡೀತು ಸೊ ಯಾರ ಯಾರ ನಡೆಸ್ಕೊಟ್ರು ಕನಿಷ್ಕ ನಡೆಸ್ಕೊಟ್ರು ಅದರದ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ರು ವಸುಮಿತ್ರ ಉಪಾಧ್ಯಕ್ಷ ಯಾರಾಗಿದ್ರು ಅಂತಂದ್ರೆ ಅಶ್ವಘೋಷ ಆಗಿದ್ದ ಎಲ್ಲಿ ನಡೆಸ್ಕೊಟ್ರು ಅಂತಂದ್ರೆ ಕುಂಡಲಿ ವನದಲ್ಲಿ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆಸ್ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ನಾವು ನೋಡೋದಿತ್ತು ಅಂತಂದ್ರೆ ಐದನೇ ಬೌದ್ಧ ಸಮ್ಮೇಳನ ಬರ್ತಾ ಹೋಗುತ್ತೆ ಏನಪ್ಪ ಐದನೇ ಬೌದ್ಧ ಸಮ್ಮೇಳನ ಈ ಐದನೇ ಬೌದ್ಧ ಸಮ್ಮೇಳನ ಎಷ್ಟರಲ್ಲಿ ನಡೀತು ಅಂತಂದ್ರೆ ನಿಮಗೆ ಶಕ ಆರ್ನೂರ ನಲ್ವತ್ತ ಮೂರರಲ್ಲಿ ನಡೀತಾ ಹೋಗುತ್ತೆ ಸೊ ಯಾರು ನಡೆಸ್ಕೊಡ್ತಾರೆ ಹರ್ಷವರ್ಧನ ನಡೆಸಿ ಕೊಡ್ತಾನೆ ಯಾರ ಒಂದು ಅಧ್ಯಕ್ಷತೆಯಲ್ಲಿ ಅಂತಂದ್ರೆ ಸಾಂಗ್ ನ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಐದನೇ ಬೌದ್ಧ ಸಮ್ಮೇಳನವನ್ನು ನಡೆಸಿಕೊಡ್ತಾರೆ ಸೊ ಎಲ್ಲಪ್ಪ ಅಂತ ಹೇಳಿದ್ರೆ ಕನೋಜ್ನಲ್ಲಿ ಕನೋಜ್ನಲ್ಲಿ ಈ ಒಂದು ಬೌದ್ಧ ಸಮ್ಮೇಳನವನ್ನು ನಡೆಸಿಕೊಡ್ತಾರೆ ಸೊ ಇಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ನೆನಪಿಟ್ಕೊಂಡಾಗಿರುವಂತಹ ಅಂಶಗಳು ಇದನ್ನೇ ಬೌದ್ಧ ಸಮ್ಮೇಳನ ಎಷ್ಟರಲ್ಲಿ ಆರುನೂರ ನಲವತ್ತ ಮೂರರಲ್ಲಿ ನಡೀತು ಯಾರು ಅದನ್ನು ಬೌದ್ಧ ಸಮ್ಮೇಳನವನ್ನು ನಡೆಸಿಕೊಡ್ತಾರೆ ಅಂತ ಕೇಳಿತು ಅಂತಂದರೆ ಹರ್ಷವರ್ಧನ ನಡೆಸಿಕೊಡ್ತಾನೆ ಯಾರೋ ಒಂದು ಅಧ್ಯಕ್ಷತೆಯಲ್ಲಿ ಸಾಂಗ್ ಸಾಂಗನ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲಿ ನಡೆಸ್ಕೊಡ್ತಾರೆ ಕನೋಜ್ನಲ್ಲಿ ನಡೆಸ್ಕೊಡ್ತಾರೆ ಸೊ ನೋಡಿ ನಾನಿಲ್ಲಿ ಐದು ಬೌದ್ಧ ಸಮ್ಮೇಳನಗಳನ್ನು ಎಲ್ಲಿ ನಡೀತು ಯಾರು ನಡೆಸ್ಕೊಟ್ರು ಎಷ್ಟರಲ್ಲಿ ನಡೀತು ಓಕೆನಾ ಅದರದ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ರು ಸೊ ಎಲ್ಲನೂ ನಾನು ನಿಮಗೆ ಡಿಸ್ಕಸ್ ಮಾಡ್ಕೊಟ್ಟಿದ್ದೀನಿ ಪ್ರತಿಯೊಂದು ಎಕ್ಸಾಮಿನೇಷನಲ್ಲೂ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಅಂದರೆ ನಿಮಗೆ ಒಂದು ಪೇರ್ಸ್ ಆಗಿನೂ ಹೌದು ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಇರ್ಬೋದು ಓಕೆನಾ ಈ ಥರದ ನಿಮ್ಮ ಕ್ವಶನ್ಸಲ್ಲಿ ರೈಸ್ ಆಗಿರುವಂಥದ್ದು ಎಲ್ಲ ಒಂದು ಎಕ್ಸಾಮಿನೇಷನಲ್ಲಿ ಏನು ಕೇಳುವಂತಹ ಕ್ವಶನ್ ಆಗಿರುತ್ತೆ ಸೊ ಇದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟು ಆಗಿರುವಂತಹ ಕ್ವಶನ್ ಓಕೆನಾ ಸೊ ಇನ್ನು ನಾವು ನೆಕ್ಸ್ಟ್ ಕ್ವೆಶನ್ ನೋಡೋದಿತ್ತು ಅಂದರೆ ಕರ್ನಾಟಕ ಈ ಶಬ್ದ ಮಹಾಭಾರತದ ಈ ಕೆಳಗಿನ ಯಾವುದರಲ್ಲಿ ಮೊದಲು ಪ್ರಸ್ತಾಪಿತವಾಗಿದೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋದಿತ್ತು ಅಂದರೆ ಎ ಉಪನಿಷತ್ ಬಿ ಭೀಷ್ಮ ಪರ್ವ ಸಿ ಭಗವದ್ಗೀತೆ ಡಿ ಮೇಲಿನ ಇರ್ತವು ಸೊ ಇದಕ್ಕೆ ನಮಗೆ ಸರಿಯಾದ ಉತ್ತರ ಬಂದು ಭೀಷ್ಮ ಪರ್ವ ಸೊ ಈ ಕರ್ನಾಟಕ ಅನ್ನುವಂಥ ಪದ ಭೀಷ್ಮ ಪರ್ವ ಮಹಾಭಾರತದಲ್ಲಿ ಒಟ್ಟು ಎಷ್ಟು ಪರ್ವಗಳಿದೆ ಹದಿನೆಂಟು ಪರ್ವಗಳನ್ನೋದಿದೆ ಅದರಲ್ಲಿ ಭೀಷ್ಮ ಪರ್ವದಲ್ಲಿ ಉಲ್ಲೇಖವಾಗಿದೆ ಇದ್ರ ಜೊತೆಗೆ ನಿಮಗೆ ಸಭಾಪರ್ವದಲ್ಲೂ ಸಹ ಉಲ್ಲೇಖವಾಗಿದೆ ಸಭಾ ಪರ್ವದಲ್ಲೂ ಸಹ ಇದು ಉಲ್ಲೇಖವಾಗಿದೆ ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋದಿತ್ತು ಅಂತ ಮನ್ಸಬ್ಧಾರಿ ಪದ್ಧತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ ಇಲ್ಲಿ ಸ್ಟೇಟ್ಮೆಂಟ್ಸ್ ಅನ್ನೋದು ಕೊಟ್ಟಿದ್ದಾರೆ ಒಂದನೇ ಕ್ವಶನ್ ಮನ್ಸಬ್ಧಾರಿ ಪದ್ಧತಿಯನ್ನು ಮೂಲತಃ ಅರಬ್ಬರು ಜಾರಿಗೆ ತಂದರು ಅಂತ ಇದೆ ಎರಡನೇದು ಮನ್ಸಬ್ಧಾರಿ ಪದ್ಧತಿ ಅನುಂಶೀಯವಾಗಿತ್ತು ಅಂತ ಕೊಟ್ಟಿದ್ದಾರೆ ಮೂರನೇದು ಮನ್ಸಬ್ಧಾರಿ ಪದ್ಧತಿಯನ್ನು ಔರಂಗಜೇಬ್ ರದ್ದುಪಡಿಸಿದ ಕೊಟ್ಟಿದ್ದಾರೆ ಇಲ್ಲಿ ಉತ್ತರ ಸಂಕೇತಗಳು ಎ ಒಂದು ಮತ್ತು ಎರಡು ಬಿ ಎರಡು ಮತ್ತು ಮೂರು ಸಿ ಒಂದು ಮತ್ತು ಮೂರು ಡಿ ಒಂದು ಎರಡು ಮೂರು ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ನಮಗೆ ಸರಿಯಾದ ಉತ್ತರ ಬಂದು ಒಂದು ಮತ್ತು ಯಾಕೆ ಒಂದು ಮತ್ತು ಮೂರು ಮೂಲತಃ ಮೂಲತಃರ ಜಾರಿಗೆ ತಂದಿರ್ತಾರೆ ಮನ್ಸಬ್ಧಾರಿ ಪದ್ಧತಿ ಔರಂಗಜೇಬನೇ ರದ್ದುಪಡಿಸಿರ್ತಾನೆ ಇದು ಅನುವಂಶೀಯವಾಗಿರಲಿಲ್ಲ ಅಂತ ಹಾಗಾಗಿ ಎರಡನೇ ಆಪ್ಷನ್ ಏನಾಗುತ್ತೆ ಇಲ್ಲಿ ರಾಂಗ್ ಆಗ್ತಾ ಆಗುತ್ತೆ ಇನ್ನು ನಾವು ಈ ಮನ್ಸಬ್ಧಾರಿ ಪದ್ಧತಿ ಬಗ್ಗೆ ನಾವು ಒಂದು ಸ್ವಲ್ಪ ಇನ್ಫಾರ್ಮೇಶನ್ ನಾವು ತಿಳ್ಕೊಳ್ಳೋದಾಯ್ತು ಅಂತಂದ್ರೆ ಇದನ್ನ ಸಾವಿರದ ಐನೂರ ಎಪ್ಪತ್ತರಲ್ಲಿ ಜಾರಿಗೆ ತರ್ತಾರೆ ಯಾರ ಒಂದು ಆಳ್ವಿಕೆಯಲ್ಲಿ ಅಂತಂದ್ರೆ ಅಕ್ಬರನ ಒಂದು ಆಳ್ವಿಕೆಯಲ್ಲಿ ಇದನ್ನ ಜಾರಿಗೆ ತರ್ತಾರೆ ಬಟ್ ಆದ್ರೂ ಇದು ಮೂಲತಃ ಅರಬ್ಬರೇ ಜಾರಿಗೆ ತಂದಿರ್ತಾರೆ ಈ ಅರಬ್ಬರಲ್ಲಿ ಯಾರಪ್ಪ ಅಂತಂದ್ರೆ ಅಬ್ಬಾಸಿದ್ ಅಬ್ಬಾಸಿದ್ ಖಲೀಫರು ಅಬ್ಬಾಸಿದ್ ಖಲೀಫರು ಅನ್ನುವಂಥವ್ರು ಮೂಲತಃ ಏನ್ ಮಾಡಿರ್ತಾರೆ ಮನ್ಸಬ್ಧಾರಿ ಪದ್ಧತಿಯನ್ನು ಜಾರಿಗೆ ತಂದಿರ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ಮನ್ಸಬ್ಧಾರಿ ಪದ್ಧತಿ ಅಂತಂದ್ರೆ ಏನು ಸೊ ನಾವು ಇದನ್ನ ತಿಳ್ಕೊಬೇಕಾಗತ್ತೆ ಸೊ ತುಂಬ ಸರಿ ಕೇಳುವಂಥ ಏನು ಎಕ್ಸಾಮಿನೇಷನ್ಸ್ ಅಲ್ಲಿ ಮನ್ಸಬ್ಧಾರಿ ಪದ್ಧತಿ ಅಂತಂದ್ರೆ ಏನು ಅಂತ ಕೇಳೋ ಚಾನ್ಸಸ್ಸು ನಿಮಗೆ ಇರ್ತಾ ಹೋಗುತ್ತೆ ಸೊ ಇದೇನಪ್ಪ ಅಂತಂದ್ರೆ ಸೈನಿಕರ ಒಂದು ಶ್ರೇಣೀಕೃತ ವ್ಯವಸ್ಥೆಯಾಗಿರುತ್ತೆ ಏನಂತಂದ್ರೆ ಸೈನಿಕರ ಒಂದು ಶ್ರೇಣೀಕೃತ ವ್ಯವಸ್ಥೆ ಓಕೆನಾ ಅಂದರೆ ಇದೊಂದು ಒಂದು ಐದಾರ ಸಿಸ್ಟಮ್ ಅಂತಾನೆ ನಾವು ಹೇಳ್ತಾ ಹೋಗ್ಬೋದು ಓಕೆನಾ ಸೊ ಇನ್ನ ಈ ಒಂದು ಹೈರಾರ್ಕಿ ಸಿಸ್ಟಮ್ ಅಲ್ಲಿ ನಾವೇನ್ ಒಂದಷ್ಟು ಮನ್ಸಬ್ದಾರರು ಇರ್ತಾ ಹೋಗ್ತಾರೆ ಸೊ ಈ ಮನ್ಸಬ್ದಾರರು ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಜನ ಇಪ್ಪತ್ತು ಜನ ಇಲ್ಲ ಒಂದು ಸಾವಿರ ಜನ ಎರಡು ಸಾವಿರ ಜನ ಈ ತರ ಒಂದು ಒಂದಿಷ್ಟು ಮನ್ಸಬ್ದಾರರ ಒಂದು ಗುಂಪಿಗೆ ಒಬ್ಬ ನಾಯಕ ಅನ್ನೋನು ಇರ್ತಾ ಹೋಗ್ತಾನೆ ಸೊ ಈ ತರ ನಾಯಕರನ್ನು ಇರ್ತಾ ಹೋಗ್ತಾರೆ ಅದನ್ನ ನಾವು ನೋಡೋದಿತ್ತು ಅಂತಂದ್ರೆ ನೋಡಿ ಎರಡು ಸಾವಿರದ ಐನೂರು ಜನಕ್ಕಿಂತ ಕಡಿಮೆ ಇರುವಂತಹ ಏನು ಕಡಿಮೆ ಇರುವಂತಹ ಒಂದು ಮನ್ಸಬ್ದಾರರ ನಾಯಕನನ್ನ ಅಮೀರರು ಅಂತ ಕರಿತಿದ್ರು ಏನಂತಂದ್ರು ಅಮೀರರು ಅಂತ ಕರೀತಾ ಇದ್ರು ಇನ್ನು ಎರಡು ಸಾವಿರದ ಐನೂರಕ್ಕಿಂತ ಹೆಚ್ಚು ಮನ್ಸಬ್ದಾರರು ಇರುವಂತಹ ನಾಯಕನನ್ನು ಅಮೀರ್ ಇ ಅಜಮ್ ಅಂತ ಕರೀತಿದ್ರು ಏನಂತಿದ್ರು ಅಮೀರ್ ಇ ಅಜಮ್ ಅಂತ ಕರೀತಾ ಇದ್ರು ಓಕೆನಾ ಸೊ ಇನ್ನು ಮೂರನೇದು ನೋಡೋದಿತ್ತು ಅಂದರೆ ಏಳು ಸಾವಿರದಿಂದ ಹತ್ತು ಸಾವಿರದವರೆಗೆ ಇರುವಂತಹ ಮನ್ಸಬ್ದಾರರ ಗುಂಪಿನ ನಾಯಕನನ್ನು ಖಾನ್ ಈ ಜಹಾನ್ ಅಂತ ಕರಿತಾ ಇದ್ರು ಏನಂತ ಕರಿತಿದ್ರು ಖಾನ್ ಹಿ ಜಹಾನ್ ಅಂತ ಕರಿತಾ ಇದ್ರು ಇನ್ನ ಹತ್ತು ಸಾವಿರಕ್ಕಿಂತ ಹೆಚ್ಚು ಅಂದ್ರೆ ಹತ್ತು ಸಾವಿರಕ್ಕಿಂತ ಅಧಿಕ ಏನು ಒಂದು ಮನ್ಸಬ್ದಾರರ ಗುಂಪಿನ ನಾಯಕನನ್ನ ಕಾನ್ ಹಿಖ ಅಂತ ಕರಿತಾ ಇದ್ರು ಖಾನ್ ಹಿ ಖಾನಾ ಅಂತ ಕರಿತಾ ಇದ್ರು ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ ಒಂದು ಮ್ಯಾಥ್ಸ್ ಫಾಲೋಯಿಂಗ್ ಅಲ್ಲಿಬಹುದು ಇಲ್ಲ ಪೇರ್ಸ್ ಅಥವಾ ಸರಿಯಾದ ಜೋಡಿಗಳು ಅಂತ ಕೊಟ್ಬಿಟ್ಟು ನಿಮ್ಗೆ ಇದನ್ನ ಕೊಡುವಂತಹ ಸಾಧ್ಯತೆಗಳಿರ್ತಾ ಹೋಗುತ್ತೆ ಓಕೆನಾ ಸೊ ಇನ್ನ ಇದ್ರ ಜೊತೆಗೆ ನಮ್ಗೆ ಇಲ್ಲಿ ಈ ಒಂದು ಮನ್ಸಬ್ಧಾರಿ ಪದ್ಧತಿಯಲ್ಲಿ ಜಾಟ್ ಮತ್ತೆ ಸವಾರರು ಅಂತ ನಾವು ನೋಡ್ತೀವಿ ಏನು ಜಾಟ್ ಅಂತಂದ್ರೆ ಏನು ಸವಾರ ಅಂತ ಏನು ಈ ಜಾಟ್ ಅನ್ನೋದನ್ನ ನಾವೇನಂತ ಕರಿತಿದ್ವಿ ಸೈನಿಕನನ್ನ ಜಾಟ್ ಅಂತ ಕರಿತಾ ಇದ್ವಿ ಈ ಸವಾರ ಅನ್ನೋದನ್ನ ಕುದುರೆಗಳಿಗೆ ಸವಾರ ಅಂತ ಕರಿತಾ ಇದ್ರು ಕುದುರೆಗಳಿಗೆ ಸವಾರ ಅಂತ ಕರಿತಾ ಇದ್ರು ಓಕೆನಾ ಇದೊಂದು ನೀವು ಇನ್ಫಾರ್ಮೇಶನ್ ತಿಳ್ಕೊಬೇಕಿತ್ತು ಮತ್ತೆ ಇಲ್ಲಿ ಇನ್ನೊಂದು ಎರಡು ವರ್ಡ್ಸ್ ನಿಮಗೆ ಬರ್ತಾ ಹೋಗುತ್ತೆ ಸೊ ಇಂಪಾರ್ಟೆಂಟ್ ಇರ್ತಾ ಹೋಗುತ್ತೆ ಏನಪ್ಪ ಅಂತಂದ್ರೆ ಒಂದು ದಾಖಲಿ ಅಂತ ಇದೆ ಓಕೆನಾ ಸೊ ಇನ್ನೊಂದು ಅಹಾದಿ ಅನ್ನೋ ಒಂದು ವರ್ಡ್ ಇದೆ ಏನು ಈ ದಾಖಲಿ ಮತ್ತೆ ಅಹಾದಿ ಯಾಕಂತಂದ್ರೆ ಇದು ನಿಮಗೆ ಒನ್ ವರ್ಡ್ ಸ್ಟ ಏನು ಸ್ಟ್ಯಾಟಿಕ್ ಒಂದು ಕ್ವಶನ್ಸ್ ವೈಸಲ್ಲಿ ಅಲ್ಲಿ ನಿಮಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ ಸೊ ಈ ದಾಖಲಿ ಅಂತಂದ್ರೆ ಏನು ಈ ದಾಖಲೆಯಲ್ಲಿ ಮಾಡ್ತಿದ್ರು ಸೊ ನೇರವಾಗಿ ಚಕ್ರವರ್ತಿ ಕಡೆಯಿಂದ ಏನು ಮಾಡ್ತಿದ್ರು ವೇತನವನ್ನ ಪಡಿತಾ ಇದ್ರು ಸೊ ಚಕ್ರವರ್ತಿಯಿಂದ ನೇರವಾಗಿ ಪಡೆಯುವಂಥ ಒಂದು ವ್ಯವಸ್ಥೆಗೆ ದಾಖಲೆ ಅಂತ ಕರಿತಾ ಇದ್ರು ಮತ್ತೆ ಅಹಾದಿ ಅಂತ ಬಂದು ಅಂತಂದಾಗ ಈ ಒಂದು ಅಹಾದಿ ಅಂತ ಯಾರನ್ನ ಕರಿತಿದ್ರು ಅಂತಂದ್ರೆ ಅರೆಕಾಲಿಕ ಸೈನಿಕರನ್ನ ಇಲ್ಲಿ ಏನು ಅಹಾದಿಗಳು ಅಂತ ಕರಿತಾ ಇದ್ರು ಸೊ ಲೈಕ್ ಹೆಂಗಂತಂದ್ರೆ ನಿಮಗೆ ಕಾಂಟ್ರಾಕ್ಟ್ ಬೇಸ್ ಥರ ಅವನ ಸೊ ಅವ್ರಿಗೆ ಯಾವಾಗ ಬೇಕಾದರೂ ಕರ್ಸ್ಕೋತಾ ಇದ್ರು ಪರ್ಮನೆಂಟ್ ಅನ್ನೋದು ಇರ್ತಾ ಇರಲಿಲ್ಲ ಸೊ ಇಂಥ ಒಂದು ಸೈನಿಕರನ್ನು ಅಹಾದಿಗಳು ಅಂತ ಕರಿತಾ ಇದ್ರು ಓಕೆನಾ ಸೊ ಇದು ನಿಮ್ಗೆ ಏನಾಗುತ್ತೆ ಸೊ ಮನ್ಸಬ್ಧಾರಿಯ ಒಂದು ಪದ್ಧತಿಯ ಇನ್ಫಾರ್ಮೇಶನ್ ಆಗುತ್ತೆ ಸೊ ಇದು ನೋಡ್ಕೊಳ್ಳಿ ಟೆನ್ ಇಕ್ ಕಾಸ್ಟ್ ಒನ್ ಕ್ವಶನ್ ಆದರೂ ನಿಮಗೆ ಒಂದು ಎಲ್ಲ ಎಕ್ಸಾಮಿನೇಷನ್ ರೈಸ್ ಆಗುವಂಥ ಚಾನ್ಸಸ್ ಇರುತ್ತೆ ಆಗುತ್ತೆ ಓಕೆನಾ ಸೊ ಇನ್ನು ಇದಿಷ್ಟು ನಿಮಗೆ ಏನು ಇಷ್ಟಿನಲ್ಲಿ ಇರುವಂತಹ ತುಂಬ ಇಂಪಾರ್ಟೆಂಟ್ ಇರುವಂತಹ ಕ್ವಶನ್ಸ್ನ ನಾನು ಡಿಸ್ಕಸ್ ಮಾಡ್ಕೊಟ್ಟಿದ್ದೀನಿ ಸೊ ಇದೇ ರೀತಿ ನಿಮಗೆ ಅಪ್ಕಮಿಂಗ್ ಬರುವಂಥ ಒಂದು ವೀಡಿಯೋಸಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಇರುವಂತಹ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು